ಈ ಶುಭ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನವನ್ನು ನಡೆಸುವ ಮೂಲಕ ದೇಶದ ಬಗ್ಗೆ ಒಂದು ಪ್ರೀತಿಯುತವಾದ ಗೌರವವನ್ನು ಸೂಚಿಸುತ್ತಿದ್ದೇವೆ. ಇದರಂತೆಯೇ ನಮ್ಮ ದೇಶದ ಸನಾತನ ಸಂಸ್ಕೃತಿಯನ್ನು ನಾವು ಎತ್ತಿಹಿಡಿಯಬೇಕಾಗಿದೆ. ನಾವು ಪಾಶ್ಚಾತ್ಯರಿಂದ ದಾಸ್ಯಮುಕ್ತರಾದರೂ ಪಾಶ್ಚಾತ್ಯ ಸಂಸ್ಕೃತಿಗೆ ದಾಸರಾಗಿದ್ದೇವೆ. ನಮ್ಮ ದೇಶದ ಸಂಸ್ಕೃತಿಯು ಎಲ್ಲರೂ ತಮ್ಮ ಮನೆ ಹಾಗೂ ಮನಗಳಲ್ಲಿ ಹಾರಾಡಿಸುವ ಮೂಲಕ ಅತ್ಯಂತ ಎತ್ತರಕ್ಕೆ ಆ ಸಂಸ್ಕೃತಿಯನ್ನು ಒಯ್ಯುವ ಕಾರ್ಯವನ್ನು ಎಲ್ಲ ಪ್ರಜೆಗಳು ಮಾಡಿದರೆ ಈ ಅಮೃತ ಮಹೋತ್ಸವಕ್ಕೆ ನಿಜವಾದ ಅರ್ಥವಾದದ್ದು ದೊರಕುತ್ತದೆ. ಹಾಗೂ ಹೀಗೆ ಈ ಸಂಸ್ಕೃತಿ ಹಿಂದಿನ ಕಾಲದಲ್ಲಿ ಬಹಳ ಚೆನ್ನಾಗಿತ್ತು, ಈಗ ನಶಿಸುವ ಹೋಗ್ತಾ ಇರತಕ್ಕಂತಹ ಪರಂಪರೆಯನ್ನು ನಾಶ ಮಾಡುವಂತಹ ಆಗ್ತಾ ಇದೆ, ಅದು ಆಗಬಾರ್ದು. ಆ ಮೃತವಾಗಿ ಹೋಗ್ತಾ ಇರತಕ್ಕಂತಹ ಸಂಸ್ಕೃತಿಗೆ, ದೇಶದ ಸಂಸ್ಕೃತಿಗೆ ಅಮೃತವನ್ನು ಉಣಿಸಿ ಮತ್ತೆ ಆ ಸಂಸ್ಕೃತಿ ಪುನರ್ಜೀವನವನ್ನು ಹೊಂದಬೇಕು, ಅದಕ್ಕೆ ಪುನರ್ಜೀವವನ್ನು ತುಂಬೋಣ ಅಂತ ಹೇಳುತ್ತಾ ಈ ಅಮೃತ ಮಹೋತ್ಸವಕ್ಕೆ ಆಗಮಿಸಿರುವಂತಹ